ಸ್ಯಾಂಡಲ್ವುಡ್ನ ದೊಡ್ಡಮನೆ ಕುಡಿ ವಿನಯ್ ರಾಜ್ಕುಮಾರ್ಗೆ ಇವತ್ತು 33ನೇ ಜನ್ಮದಿನ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗನಾಗಿ, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಗಲ ದಂಪತಿಯ ಪುತ್ರನಾಗಿ ವಿನಯ್ 1989 ಮೇ 7ರಂದು ಜನಿಸ್ತಾರೆ. ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ವಿನಯ್ ರಾಜ್ಕುಮಾರ್ ಬಿಕಾಂ ಪದವಿ ಪಡೆದಿದ್ದಾರೆ. ಸಿನಿ ಕುಟುಂಬದಲ್ಲೇ ಜನಿಸಿದ್ದ ವಿನಯ್ಗೆ ಬಣ್ಣದ ಲೋಕದ ಮೇಲೆ ಆಸಕ್ತಿ ರಕ್ತದಲ್ಲೇ ಬಂದಿದೆ. ತಾತ ಡಾಕ್ಟರ್ ರಾಜ್ರ ಸಿನಿಮಾಗಳು, ದೊಡ್ಡಪ್ಪ ಶಿವರಾಜ್ಕುಮಾರ್, ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಹಾಗೂ ಅಪ್ಪ ರಾಘವೇಂದ್ರ ರಾಜ್ಕುಮಾರ್ ಅವರ ಸಿನಿಮಾಗಳಿಂದ ವಿನಯ್ ರಾಜ್ಕುಮಾರ್ ಸಿನಿ ಇಂಡಸ್ಟ್ರಿಯತ್ತ ಆಕರ್ಷಿತರಾದರು. ಇನ್ನು ವಿನಯ್ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದರು. 1993ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಆಕಸ್ಮಿಕ ಸಿನಿಮಾದಲ್ಲಿ ಅಭಿನಯಿಸಿದಾಗ ವಿನಯ್ಗೆ ಜಸ್ಟ್ 4 ವರ್ಷ ಅಷ್ಟೇ. ಆ ಬಳಿಕ ಒಡಹುಟ್ಟಿದವರು, ಅನುರಾಗದ ಅಲೆಗಳು, ನಾವಿಬ್ಬರು ನಮಗಿಬ್ಬರು, ಓಂ ಹೃದಯ ಹೃದಯ ಸಿನಿಮಾಗಳಲ್ಲಿ ಬಾಲನಟನಾಗಿ ವಿನಯ್ ರಾಜ್ಕುಮಾರ್ ಅಭಿನಯಿಸಿದರು. ಲಾಂಗ್ ಗ್ಯಾಪ್ ಬಳಿಕ 2014ರಲ್ಲಿ ಹೀರೋ ಆಗಿ ಸಿದ್ಧಾರ್ಥ ಸಿನಿಮಾ ಮೂಲಕ ಸಿನಿರಂಗಕ್ಕೆ ವಿನಯ್ ರೀ ಎಂಟ್ರಿ ಕೊಟ್ಟರು. ತದನಂತರ ರನ್ ಆಂಟನಿ, ಅನಂತ್ ವರ್ಸಸ್ ನುಸ್ರತ್ ಸಿನಿಮಾಗಳಲ್ಲಿನ ಆ್ಯಕ್ಟಿಂಗ್ ಮೂಲಕ ಅಭಿಮಾನಿಗಳ ಮೆಚ್ಚುಗೆಗೆ ವಿನಯ್ ಭಾಜನರಾದರು. ಸದ್ಯ ಗ್ರಾಮಾಯಣ, ಅದೊಂದಿತ್ತು ಕಾಲ ಸೇರಿದಂತೆ ಕೆಲ ಸಿನಿಮಾಗಳು ವಿನಯ್ ರಾಜ್ಕುಮಾರ್ ಕೈಯಲ್ಲಿದ್ದು ಬಿಗ್ ಬ್ರೇಕ್ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಸಿದ್ಧಾರ್ಥ್ ಮೂವಿಯಲ್ಲಿನ ನಟನೆಗೆ ಸೈಮಾ ಬೆಸ್ಟ್ ಡೆಬ್ಯೂ ಆಕ್ಟರ್ ಅವಾರ್ಡ್ ಕೂಡ ವಿನಯ್ಗೆ ಸಿಕ್ಕಿದೆ. ನಮ್ಮ ಕಡೆಯಿಂದ ಯುವ ನಟ ವಿನಯ್ ರಾಜ್ಕುಮಾರ್ಗೆ ಹ್ಯಾಪಿ ಬರ್ತ್ಡೇ.